शिवमोग्ग जिले शिकारीपुर तालूकिन कसबा होबळिय कप्पनहळ्ळिय कप्पनहळ्ळि ग्राम पंचायत अध्यक्षर आय्के बीएच धर्मप्प इवरिगे ग्राम स्वराज सामाजिक सेवा संस्थे कार्यक्रम के आत्मीयवागि स्वागत बयसुत्तेने। स्वागत सर। सर नीवु राजकीय बरोदक्किंत मुंचे निम्म कार्यक्षेत्र एनागिदे एनेल्ल केलसगळन्नु माड्कोंडिद्रि? ದಿನನಿತ್ಯ ವ್ಯವಸಾಯ ಮಾಡೋದೇ ನಮ್ಮ ತೃಪ್ತಿ. ಅದರ ಜೊತೆಗೆ ಸಂಘ ಸಂಸ್ಥೆಗಳು ಮಾಡಿದ್ರು ಕಲೆ ಅಭ್ಯಾಸಗಳು. ಕಲೆ ಬಗ್ಗೆ ನಾವು ಸಾಕಷ್ಟು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಎಲ್ಲ ಜಿಲ್ಲೆಗಳಿಗೂ ಓಡಾಡಿ ನಮ್ಮ ಕಾರ್ಯಚಟುವಟಿಕೆಯನ್ನು ತೋರಿಸಿದ್ವಿ. ಆ ಸಂಘ ಸಂಸ್ಥೆಯ ಏನು ನಾವು ಜೊತೆಗೆ ಈ ರಾಜಕಾರಣ ಅನ್ನೋದು ಮುಚ್ಚ ಆಮೇಲೆ ಬಂತು. ಎಲ್ಲರೂ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಹವ್ಯಾಸಕ್ಕಾಗಿ ರಾಜಕಾರಣಕ್ಕೆ ಬಂದ್ರಿ. ಖಂಡಿತ ಸರ್. ಕಲೆ ಜೊತೆ ಅಂತ ಹೇಳಿದ್ರೆ ಡೊಳ್ಳು ಭಜನೆ ಕೋಲಾಟ, ಕಪ್ಪನಹಳ್ಳಿಯ ಡೊಳ್ಳು ಕೋಲಾಟ ಬಹಳ ಫೇಮಸ್ ಆದಂತು. ಆ ಕಲೆಯ ಮೂಲಕ ಹವ್ಯಾಸಕ್ಕಾಗಿ ನೀವು ರಾಜಕಾರಣಕ್ಕೆ ಬಂದ್ರಿ, ಒಳ್ಳೆಯದು ಸರ್. ಹವ್ಯಾಸಕ್ಕಾಗಿ ರಾಜಕಾರಣಕ್ಕೆ ಬಂದಂತ ನಿಮ್ಮನ್ನು ಕೂಡ ಜನ ಇವತ್ತು ಗೆಲ್ಸಿದ್ದಾರೆ, ನಿಮ್ಮ ಒಳ್ಳೆತನವನ್ನು ಅರ್ಥಕೊಂಡಿದ್ದಾರೆ ಸರ್. ಹಾಗಾದ್ರೆ ನಿಮ್ಮನ್ನ ಗೆಲ್ಸಿ ಒಬ್ಬ ಗೌರವಾನ್ವಿತ ಅಧ್ಯಕ್ಷರನ್ನು ಮಾಡಿದಂತ ನಿಮ್ಮ ಗ್ರಾಮ ಪಂಚಾಯತ್ ಕಾರ್ಯಕ್ಷೇತ್ರಕ್ಕೆ ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಉದ್ದೇಶಗಳನ್ನು ಇಟ್ಕೊಂಡಿದ್ದೀರಿ? ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ ಎಲ್ಲ ಗ್ರಾಮಕ್ಕೂ ಒಳ್ಳೆ ರಸ್ತೆ ಮಾಡಬೇಕು, ಒಳ್ಳೆ ಚರಂಡಿಗಳು ಮಾಡಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಆಮೇಲೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕೆರೆ ಕಟ್ಟುಗಳನ್ನ ಅಭಿವೃದ್ಧಿಪಡಿಸೋದು. ಈ ಎಲ್ಲ ಬರಗಾಲ ಬಿದ್ದಿರೋದ್ರಿಂದ ಯಾವ ಕೆರೆ ಕಟ್ಟುಗಳ ನೀರಿಲ್ಲದ ಕಾರಣ ಕುಡಿಯೋ ನೀರಿಗೂ ಭಾಳ ಸಮಸ್ಯೆ ಆಗುತ್ತೆ. ಹಂಗಾಗಿ ಇವೆಲ್ಲ ಕಾರ್ಯಗಳು 5 ವರ್ಷದ ಅವಧಿಯೊಳಗೆ ನೆರವೇರಿಸಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು. ಖಂಡಿತ ಸರ್. ಜನರಿಗೆ ಸಲ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕು, ಅವರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಯೋಚನೆ ಇಟ್ಕೊಂಡಿದ್ರೆ, ಹಾಗಾದ್ರೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಇಟ್ಕೊಂಡಂತ ನಿಮಗೆ ಸರ್ಕಾರ ಗ್ರಾಮ ಪಂಚಾಯತ್ಗಳಿಗೆ ಕೊಡ್ತಕ್ಕಂಥ ಅನುದಾನದ ಬಗ್ಗೆ ಹೇಳಿದ್ರೆ ಸಾಕಾಗ್ತಿದೆಯಾ? ಅನುದಾನ ಅಂತ ಹೇಳಿದ್ರೆ ಅವ್ರು ಕೊಡೋದು ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗಲ್ಲ, ಅಷ್ಟು ಕೊಡ್ತಾ ಇದ್ದಾರೆ. ನಮಗೆ ಬೇಕಾಗಿದ್ದು ಒಂದು ವರ್ಷಕ್ಕೆ ಅವಧಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಒಂದು 50-60 ಲಕ್ಷ ರೂಪಾಯಿ ಅನುದಾನ ಕೊಟ್ಟರೆ ಏನೋ ಗ್ರಾಮ ಅಭಿವೃದ್ಧಿ ಪಡಿಸಕ್ಕೆ ಸಹಕಾರ. ಖಂಡಿತ ಸರ್. ಏನಂದ್ರೆ ನಿಮ್ಮ ಮನವಿಯನ್ನ ಮನಗಂಡು ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿಸಬೇಕು ಅಂತ ಹೇಳುತ್ತಾ, ಹಾಗೆ ಸರ್ 5 ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ, 5 ವರ್ಷದಲ್ಲಿ ಒಳ್ಳೆ ಉದ್ದೇಶಗಳನ್ನು ಇಟ್ಕೊಂಡಿದ್ದೀರಿ, ಅದಕ್ಕೆ ತಕ್ಕಂತೆ ಸರ್ಕಾರ ಕೂಡ ಅನುದಾನವನ್ನು ಬಿಡುಗಡೆ ಮಾಡುತ್ತೆ. ಹಾಗೆ ಸರ್ಕಾರ ನಿಮಗೆ ಕೊಡ್ತಕ್ಕಂತ ಗೌರವಧನದ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ? ಗೌರವಧನ ಅಂದ್ರೆ ಅಗೌರವಧನ ಕೊಡ್ತಾ ಇದ್ದಾರೆ. ಈ ಹಿಂದೆಲ್ಲ 250 ರೂಪಾಯಿ ಕೊಡೋರು, ಈಗ 2016-17 ಸಾಲಿಗೆ ಏನ್ ಬಂದಿದಾರ ಈಗ ಗೌರವಧನ ಅಂದ್ರೆ ಸದಸ್ಯರಿಗೆ 500 ರೂಪಾಯಿ ಮಾಡಿದ್ದಾರೆ, ಉಪಾಧ್ಯಕ್ಷರಿಗೆ 600 ರೂಪಾಯಿ ಮಾಡಿದ್ದಾರೆ, ಅಧ್ಯಕ್ಷರಿಗೆ 1000 ರೂಪಾಯಿ ಮಾಡಿದ್ದಾರೆ. ಅದು ಸರ್ಕಾರದಿಂದ ಬಂದಿಲ್ಲ, ಅಭಿವೃದ್ಧಿ ಹಣದಲ್ಲ ತೆಗೆದು ಕೊಡ್ತೇವೆ ಅಂತ ಪಿಡಿಒಗಳು ಈ ರೀತಿ ಹೇಳಿ ಗೌರವಧನ ಅದು 2 ತಿಂಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಗೌರವಧನ ಎಷ್ಟು ಮಟ್ಟಿಗೆ ಹೆಚ್ಚಿಗೆ ಆದ್ರೆ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯ ಒಳ್ಳೆಯದು? ಕನಿಷ್ಠ ಅಂದ್ರೆ ಇವತ್ತು ಲೆಕ್ಕ ಹಾಕಿದ್ರೆ ಎಂಎಲ್ಎ ಎಂಪಿ ಲೆಕ್ಕ ಹಾಕಿದ್ರೆ ಒಬ್ಬ ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಿಂದಾನೆ ಎಂಎಲ್ಎ ಎಂಪಿ, ಆದ್ರೂ ಕೂಡ ಅವ್ರಿಗೆ ಬೇಕಾದಷ್ಟು ಅವರಿಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಅವ್ರಿಗೆ ಮಾಡ್ಕೊಂತಾರೆ, ಗೌರವಧಾನನೇ ಹೆಚ್ಚಿಗೆ ಮಾಡ್ಕೊಂಡಾರೆ. ಆದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಲೆಕ್ಕ ಹಾಕಿದ್ರೆ ಕನಿಷ್ಠ ಅಂದ್ರೂ ಕೂಡ ಒಬ್ಬ ಪಂಚಾಯತಿ ಅಧ್ಯಕ್ಷರಿಗೆ ಒಂದು 5000 ರೂಪಾಯಿ ನಿಗದಿ ಮಾಡಬಹುದು ಸರ್ಕಾರ ಸದಸ್ಯರಿಗೆ ಕನಿಷ್ಠ ಅಂದ್ರೂ ಒಂದು 2000 ರೂಪಾಯಿ ಸದಸ್ಯರಿಗೆ ಮಾಡೋದು, ಉಪಾಧ್ಯಕ್ಷರಿಗೆ 3000 ಮಾಡಿದ್ರೆ ಗೌರವಧನ ಕೊಟ್ಟಂಗೆ ಆಗುತ್ತೆ. ಗ್ರಾಮ ಪಂಚಾಯತಿಗೂ ಗೌರವ ಕೊಟ್ಟಂಗ ಸರ್ಕಾರ ಮಾಡಿದಂಗ ಒಂದು ಗೌರವಧನ ಈಗ ಹೇಳಿಕೊಳ್ಳುವ ಮಟ್ಟಕ್ಕಿರದೆ ಗೌರವಧನ ಸಿಗ್ತಾ ಇದೆ. ಉತ್ತಮವಾಗಿ ಹೇಳ್ಕೊಳ್ಬೇಕಾದ್ರೆ ಕನಿಷ್ಠ 2000 ರೂಪಾಯಿಗಳನ್ನ ಮತ್ತು 3000-5000 ರೂಪಾಯಿಗಳನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯ ನೀಡಿದ್ರೆ ಒಳ್ಳೇದಂತ ಹೇಳ್ತೀರಿ. ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತೀವಿ, ನಿಮ್ಮ ಮನವಿ ಸರ್ಕಾರ ಕೂಡ ಮುಟ್ಲಿ ಅಂತ ಹೇಳುತ್ತಾ, ಹಾಗೆ ಸರ್ ಕೇರಳ ಮಾದರಿ ಬಗ್ಗೆ ನೀವು ಇದುವರೆಗೂ ಕೇಳಿದ್ದೀರಿ ನಮ್ಮ ಕಡೆಯಿಂದ. ಏನಂದ್ರೆ ಕೇರಳ ಮಾದರಿಯ ತಿದ್ದುಪಡಿ ತರೋದಕ್ಕೆ ನೀವು ನಮ್ಮ ಜೊತೆ ಸಹಕರಿಸ್ತೀರಾ, ಹಾಗಾದ್ರೆ ಅದರಿಂದ ನಿಮಗಾಗುವಂತ ಉಪಯೋಗಗಳೇನು? ಹಿಂಗಾಗುವಂತ ಉಪಯೋಗಗಳು ಅಂತ ಹೇಳಿದ್ರೆ ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೋ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೋ ಅವ್ರೆಲ್ಲರಿಗೂ ಒಂದು ಅವರ ಅವಧಿ 5 ವರ್ಷ ಅವಧಿಯೊಳಗೆ ಏನು ಎಂಎಲ್ಎಗಳಿಗೆ ಏನು ಸವಲತ್ತು ಕೊಡ್ತಾ ಇದಾರಲ್ಲ, 1 ತಿಂಗಳಿಗೆ ಇಷ್ಟು ಓಡಾಡೋ ಭತ್ತೆ, ಆಮೇಲೆ ಅವರಿಗೆ ಆರೋಗ್ಯ, ಆಮೇಲೆ ಅವರಿಗೆ ಏನಾದ್ರು ತೊಂದರೆಗಳಾದ್ರೆ ಸರ್ಕಾರನೇ ಏನು ಖರ್ಚು ವೆಚ್ಚ ಬರ್ಸುವಂಥದ್ದು ಇವೆಲ್ಲವೂ
ಏನಂದ್ರೆ ಕೇರಳ ಮಾದರಿಯಲ್ಲಿ ಇರತಕ್ಕಂತ ಪವರ್ಫುಲ್ ಐಡೆಂಟಿಟಿ ಕಾರ್ಡ್ ಆಗಿರಬಹುದು, ಬಸ್ ಪಾಸ್ ಆಗಿರಬಹುದು, ಆರೋಗ್ಯ ವಿಮೆ ಮತ್ತು ಅಪಘಾತ ವಿಮೆ ಇವೆಲ್ಲದೂ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೇರಳ ಮಾದರಿಯನ್ನ ಕರ್ನಾಟಕದ ಕೂಡ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಹಾಗೆ ಸರ್, ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮ ಪಕ್ಕದ ಶಿರಾಳಕೊಪ್ಪ ಶಿರಾಳಕೊಪ್ಪ ಸಿಟಿಯಿಂದ ಪ್ರಾರಂಭಗೊಂಡು ಸ್ಥಳೀಯ ಸಮಸ್ಯೆಗಳನ್ನು ಅರ್ಥಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಸದಸ್ಯರ ಉಪಾಧ್ಯಕ್ಷರ ಸದಸ್ಯರ ಒಂದು ನೇರ ವಿಡಿಯೋ ಚಿತ್ರೀಕರಣವನ್ನು ಮಾಡಿ 10 ನಿಮಿಷದ ನೇರ ವಿಡಿಯೋ ಚಿತ್ರೀಕರಣವನ್ನು ವೆಬ್ಸೈಟ್ ಮೂಲಕ ಇಡೀ ರಾಜ್ಯ ಮತ್ತು ದೇಶದಾದ್ಯಂತ ವಿಸ್ತರಿಸ್ತಾ ಇದೆ. ಈ ಕಾರ್ಯಕ್ರಮ ನಿಮಗೆ ಇದರಿಂದ ಏನೆಲ್ಲ ಉಪಯೋಗಗಳಾಗಬಹುದು ಸರ್? ಒಬ್ಬ ಗ್ರಾಮ ಪಂಚಾಯತಿ ಅಂದ್ರೆ ಸಾಮಾನ್ಯ ಒಂದು ಕುಗ್ರಾಮದಾಗಿರುವಂತ ಒಬ್ಬ ಸದಸ್ಯ, ಅವನು ಈ ವೆಬ್ಸೈಟ್ನಿಂದ ಇಡೀ ಕರ್ನಾಟಕ ರಾಜ್ಯ ತುಂಬಾ ಇವನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಗುರುತಿಸಿಕೊಳ್ಳಬಲ್ಲ. ಖಂಡಿತವಾಗ್ಲು ಸರ್, ಹಾಗೆ ಆಗ್ಲಿ. ಹಾಗೆ ಸರ್, ನಾವು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರನ್ನೂ ಕೂಡ ಒಂದು ಕಡೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಒಂದು ಕಡೆ ಸೇರಿಸಿ ಈ 10 ಬೇಡಿಕೆಗಳನ್ನ ಸರ್ಕಾರಕ್ಕೆ ನೀಡಿ ಅವುಗಳನ್ನ ಏನು ಮಂಜೂರಾತಿಗೊಳಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ನಾವು ರೆಡಿ ಆಗ್ತಾ ಇದೀವಿ. ಅದರಲ್ಲಿ ಆ ರೀತಿ ಸಮಾವೇಶಗಳಿಗೆ ನೀವು ಯಾವ ರೀತಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದೀವಿ? ನೀವು ಯಾವ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಮಾವೇಶ ಕರೆದ್ರೂ ನಾವು ಪಂಚಾಯತಿ ಸದಸ್ಯರು ಏನಿದ್ರು ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ. ಆದ್ರೆ ನಮ್ಮಲ್ಲೇ ನಮಗೆ ಆಗಬೇಕಾದಂತ ಏನ್ ಸವಲತ್ತುಗಳು ಏನಿದಾವ ಸರ್ಕಾರದಿಂದ ಒದಗಿಸಿಕೊಡುವಂತ ಜವಾಬ್ದಾರಿನೂ ಸಹ ತಾವು ನಮಗೆ ಒದಗಿಸ್ಬೇಕಂತ ಈ ಬಗ್ಗೆ ಕೇಳ್ತೇವೆ. ಖಂಡಿತ ಸರ್. ಹಾಗೆ ನಮ್ಮ ಯಾಕಂತ ಹೇಳಿದ್ರೆ ನಿಮ್ಗೆ ಒಂದು ವಿಶೇಷವಾದ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನಮ್ಮ ಸಂಸ್ಥೆಗೆ ನಿಮ್ಮ ವೈಯಕ್ತಿಕ ಸಲಹೆಗಳು ಯಾವ್ಯಾವ ಸಲಹೆಗಳು ಕೊಡ್ತೀರಿ ನಮ್ಮ ಸಂಸ್ಥೆ ಮುಂದುವರಿಸಿಕೊಂಡು ಹೋಗೋದಕ್ಕೆ? ವೈಯಕ್ತಿಕವಾಗಿ ಅಂದ್ರೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಪಂಚಾಯತಿ ಸದಸ್ಯರು ಇದಾರೋ ಅವಷ್ಟರ್ನು ಒಗ್ಗೂಡಿಸ್ಬೇಕು. ಸಾಮಾನ್ಯ ಒಬ್ಬ ಒಂದೊಂದು ಸಂಸ್ಥೆಯವರು ಏನು ಸಂಘ ಸಂಸ್ಥೆ ಅಂತ ಕಟ್ಟಿಕೊಂಡು ಹೋರಾಟ ಮಾಡ್ತಾರೆ ಸರ್ಕಾರ ವಿರುದ್ಧ, ಆ ಶಕ್ತಿಯನ್ನು ಪಂಚಾಯತಿ ಸದಸ್ಯರೆಲ್ಲ ಕರ್ನಾಟಕ ರಾಜ್ಯ ತುಂಬಾ ಒಗ್ಗಟ್ಟಿನಿಂದ ಮಾಡಿದ್ರೆ ಈ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಟ್ಟರೆ ಅದು ನಮಗೆ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ. ಖಂಡಿತವಾಗ್ಲು ಸರ್, ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಬೆಂಬಲ ಏನು, ಎಲ್ಲ ಕರ್ನಾಟಕದ 98,000 ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಕನಿಷ್ಠ 20-30,000 ಜನ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಬರುವ 1 ವರ್ಷದೊಳಗಡೆ ಕನಿಷ್ಠ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಖಂಡಿತವಾಗ್ಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇದುವರೆಗೆ 10 ನಿಮಿಷಗಳ ಕಾಲಾವಕಾಶವನ್ನು ನಮ್ಮೊಂದಿಗೆ ನಮ್ಮ ನೇರ ವಿಡಿಯೋ ಸಂದರ್ಶನದಲ್ಲಿ ಕಳೆದಿದ್ರಿ. ಖಂಡಿತವಾಗ ಕೂಡ ನಮ್ಮ ಸಂಸ್ಥೆ ಹಾಗೂ ನಮ್ಮ ಸಂಸ್ಥೆಯ ಸಿಬ್ಬಂದಿ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೆ ತುಂಬಿರುವುದೇ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಎರಡನೇ ಬಾರಿ ಕೂಡ ಚುನಾವಣೆಯಲ್ಲಿ ನೀವು ಜಯವನ್ನು ಗಳಿಸಿ ಈ ಬಾರಿ ಅಧ್ಯಕ್ಷರ ಹುದ್ದೆಯನ್ನು ಸ್ವೀಕರಿಸಿದ್ರಿ. ಖಂಡಿತವಾಗ ಕೂಡ ಇಂಥ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಒದಗಿ ಬರಲಿ, ನಿಮ್ಮಿಂದ ಇನ್ನೂ ಸಮಾಜಕ್ಕೆ ಉತ್ತಮ ಕೊಡುಗೆಗಳು ಒದಗಿ ಬರಲಿ ಅಂತ ಹೇಳ್ತಾ, ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ವಿಶೇಷ ಕಾರ್ಯಕ್ರಮವಾದಂಥ ಅಭಿನಂದನಾ ಕಾರ್ಯಕ್ರಮದಲ್ಲಿ ನೀವು ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು. ದಯವಿಟ್ಟು ನಿಮ್ಮ ಸೇವೆಯನ್ನು ಸಮಾಜಕ್ಕೆ ಮುಂದುವರಿಸಿ ಅಂತೇಳಿ ಸಂಸ್ಥೆ ಬೇಡ್ಕೊಳ್ತಾ ಇದೆ.